ಸ್ವಚ್ಛತೆಗೆ ಹೆಚ್ಚು ಒತ್ತನ್ನ ಬಂಧನ ಆಗಿತ್ತು. ಕುಟುಂಬಸ್ಥರ ಬಂಧನ ಬಳಿಕ ಮೂರು ಮಕ್ಕಳು ಕೂಡ ಜೈಲು ಪಾಲಾಗಿದ್ವು. ಮನೆಯಲ್ಲಿ ನೋಡ್ಕೊಳ್ಳೋಕೆ ಯಾರು ಇಲ್ಲ ಅಂತ ಹೇಳದ ಮೇಲೆ ಈ ಮಕ್ಕಳನ್ನು ಕೂಡ ಜೈಲಿಗೆ ಕರ್ಕೊಂಡು ಹೋಗಿದ್ರು. ಬಟ್ ಇವಾಗ ನೋಡಿದ್ರೆ ಒಂದು ಮಗು ಸಾವನ್ನಪ್ಪಿದೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. ಇಲ್ಲಿ ಏನು ಕಾರಣ ಅನ್ನೋದನ್ನ ಈಗ ಹುಡುಕಬೇಕಾಗುತ್ತೆ. ಜೈವರ್ಗಿಯ ಜೈನಾಪುರ ಗ್ರಾಮದಲ್ಲಿ ಘರ್ಷಣೆ ನಡೆದಿತ್ತು, ಚುನಾವಣಾ ಘರ್ಷಣೆ. ಆ ಟೈಮ್ನಲ್ಲಿ ಅದೇ ವಿಚಾರವಾಗಿ ಏಳು ಜನರನ್ನ ಬಂಧಿಸಲಾಗಿತ್ತು. ಕುಟುಂಬಸ್ಥರ ಬಂಧನ ಆದಮೇಲೆ ಮೂರು ಮಕ್ಕಳನ್ನು ಕೂಡ ಜೈಲಿಗೆ ಕರ್ಕೊಂಡು ಬಂದಿದ್ರು. ಯಾಕಂದ್ರೆ ಕುಟುಂಬಸ್ಥರನ್ನೆಲ್ಲ ಬಂಧನ ಮಾಡಿದಾಗ ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳನ್ನ ಯಾರು ನೋಡ್ಕೊಳ್ಳೋಕೆ ಅಲ್ಲಿ ಯಾರು ಇಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನು ಕೂಡ ಜೈಲು ಪಾಲು ಮಾಡಲಾಗಿತ್ತು. ಜೈವರ್ಗಿಯ ಜೈನಾಪುರದಲ್ಲಿ ನಡೆದಂತ ಘರ್ಷಣೆ ಇದು. ಒಂದು ವರ್ಷ, ಮೂರು ವರ್ಷ, ಹಾಗೆ ನಾಲ್ಕು ವರ್ಷದ ಮಕ್ಕಳು ಇವ್ರನ್ನೆಲ್ಲ ಜೈಲಿಗೆ ಕರ್ಕೊಂಡು ಹೋಗಿದ್ರು. ಮೂರು ಮಕ್ಕಳಲ್ಲಿ ಈಗ ಮೂರು ವರ್ಷದ ಮಗು ಭಾರತಿ ಜೈಲಿನಲ್ಲೇ ಸಾವನ್ನಪ್ಪಿದೆ ಅನ್ನೋ ವಿಚಾರ ಗೊತ್ತಾಗಿದೆ. ಗ್ರಾಮ ಪಂಚಾಯತ್ ಅಲ್ಲಿ ರಾಜು ಸಾಬಿಯಣ್ಣ ಗೆದ್ದಿದ್ರು. ರಾಜು ಸಾಬಿಯಣ್ಣ ಬೆಂಬಲಿಗರಿಂದ ಮಾರಣಾಂತಿಕ ಹಲ್ಲೆ ನಡೆದಿತ್ತು. ಈಗ ಹಲ್ಲೆಗೆ ಒಳಗಾದವರ ಮೇಲೆನೇ ಠಾಣೆಯಲ್ಲಿ ದೂರನ್ನ ನೀಡಲಾಗಿತ್ತು. ಠಾಣೆಯಲ್ಲಿ ತಾಯಿಗೆ ಹೊಡೆಯುವಾಗ ಮಗುಗೆ ಪೆಟ್ಟು ಬಿದ್ದಿದೆ ಅಂತ ಆರೋಪ ಈಗ ಕೇಳಿ ಬರ್ತಿರೋದು. ಕೇಂದ್ರ ಕಾರಾಗೃಹಕ್ಕೆ ಹೋದ ಬಳಿಕ ಆ ಮಗು ಸಾವನ್ನಪ್ಪಿದೆ ಅಂತ ಆರೋಪವನ್ನ ಮಾಡಲಾಗ್ತಾ ಇದೆ. ಇದೀಗ ಒಂದು ವರ್ಷದ ಮಗು ಸಂಬಂಧಿಕರಿಗೆ ಹಸ್ತಾಂತರವನ್ನು ಮಾಡಲಾಗಿದೆ. ಈ ಮಧ್ಯದಲ್ಲಿ ಏನಾಗಿದೆ, ಇನ್ನೂ ಜೈಲಲ್ಲಿ ನಾಲ್ಕು ವರ್ಷದ ಮಗು ಇದೆ. ಒಟ್ಟು ಮೂರು ಮಕ್ಕಳನ್ನ ಈ ತರ ಜೈಲಿಗೆ ಕರ್ಕೊಂಡು ಹೋಗಿದ್ದು. ಕುಟುಂಬಸ್ಥರನ್ನ ಅರೆಸ್ಟ್ ಮಾಡಿದಾಗ ಮನೆಯಲ್ಲಿ ಯಾರು ನೋಡ್ಕೊಳಕ್ ಇಲ್ಲ ಅಂತ. ಅದರಲ್ಲಿ ಈಗ ಮೂರು ವರ್ಷದ ಮಗು ಸಾವನ್ನಪ್ಪಿದೆ, ಮತ್ತೊಂದು ಮಗು ಒಂದು ವರ್ಷದ್ದು, ಅದನ್ನ ಸಂಬಂಧಿಕರಿಗೆ ಹಸ್ತಾಂತರ ಮಾಡಿದ್ದಾರೆ. ಮತ್ತೊಂದು ಮಗು ನಾಲ್ಕು ವರ್ಷದ್ದು, ಅದು ಸದ್ಯ ಜೈಲಲ್ಲೇ ಇದೆ. ಈಗ ಪೊಲೀಸರ ವಿರುದ್ಧ ಸಂಬಂಧಿಕರು, ಗ್ರಾಮಸ್ಥರು ಇಂಥದ್ದೆಲ್ಲ ಘಟನೆ ಆದ್ಮೇಲೆ ಸಹಜವಾಗಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಜಿಲ್ಲಾಸ್ಪತ್ರೆಯಲ್ಲಿ ಮಗುವಿನ ಶವ ಸಂಸ್ಕಾರಕ್ಕೆ ತಯಾರಿಗಳು ಆಗ್ತಾ ಇದೆ. ಫೋಟೋದಲ್ಲಿ ತೋರಿಸ್ತಾ ಇದೀವಲ್ಲ, ಕಾರಾಗೃಹದಲ್ಲಿ ಸಾವನ್ನಪ್ಪಿರುವಂತಹ ಮಗು, ಅದೇ ಮೂರು ವರ್ಷದ ಮಗು. ಇನ್ನೊಂದು ಕಡೆ ಕುಟುಂಬಸ್ಥರು ಕಣ್ಣೀರನ್ನ ಹಾಕ್ತಿರೋದನ್ನ ನೋಡಿದೀವಿ, ತೋರಿಸ್ತಾ ಇದೀವಿ. ಇಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆ ಸಂದರ್ಭದಲ್ಲಿ ಒಂದು ಘರ್ಷಣೆ ಆಗಿತ್ತು. ಆ ಘರ್ಷಣೆ ಸಂದರ್ಭದಲ್ಲಿ ಏನಾಗಿದೆ, ಹೊಡೆತ ಯಾರು ತಿಂದಿದ್ದಾವೆ, ಸೊ ಅವ್ರ ವಿರುದ್ಧನೇ ಈಗ ಕಂಪ್ಲೇಂಟ್ ಅನ್ನ ನೀಡಲಾಗಿತ್ತಂತೆ. ಸೊ ಆ ಕಂಪ್ಲೇಂಟ್ ಆಧಾರದ ಮೇಲೆ ಆ ಕುಟುಂಬಸ್ಥರನ್ನೆಲ್ಲ ಕರ್ಕೊಂಡು ಹೋಗಿದ್ದಾರೆ ಜೈಲಿಗೆ, ಕಾರಾಗೃಹದಲ್ಲಿ ಇಟ್ಟಿದ್ದಾರೆ. ಸೊ ಇಲ್ಲಿ ಮನೆಯಲ್ಲಿ ಯಾರು ಮಕ್ಕಳನ್ನ ನೋಡ್ಕೊಳಕಿಲ್ಲ ಅಂತ, ಒಂದು ವರ್ಷದ ಒಂದು ಮಗು, ಮೂರು ವರ್ಷದ ಮತ್ತೊಂದು ಮಗು, ನಾಲ್ಕು ವರ್ಷದ ಮತ್ತೊಂದು ಮಗು, ಈ ಮೂರು ಮಕ್ಕಳನ್ನ ಇವ್ರ ಜೊತೆನೆ ಕರ್ಕೊಂಡು ಹೋಗಿದ್ದಾರೆ, ಅಂದ್ರೆ ಜೈಲಲ್ಲಿ ಇಟ್ಟಿದ್ರು. ಬಟ್ ಈ ಘರ್ಷಣೆ ಆದಂತ ಟೈಮ್ನಲ್ಲೇ ಆ ಮಗುಗೂ ಕೂಡ ಪೆಟ್ಟು ಬಿದ್ದಿದೆ ಅಂತ ಹೇಳ್ಬಿಟ್ಟು ಆರೋಪವನ್ನ ಮಾಡಲಾಗ್ತಾ ಇದೆ. ಮತ್ತೊಂದು ವಿಚಾರ ಅಂದ್ರೆ, ಇವಾಗ ಸದ್ಯಕ್ಕೆ ಗೊತ್ತಾಗ್ತಿರೋದು ಈಗ ಮರಣೋತ್ತರ ಪರೀಕ್ಷೆ ವರದಿ ಇನ್ನೂ ಕೂಡ ಬರಬೇಕಾಗಿದೆ. ಅಂದ್ರೆ ಅಲ್ಲೇ ಆಗಿತ್ತ ಈ ಮಗು ಮೇಲೂ ಆ ಘರ್ಷಣೆ ಆದಂತ ಟೈಮ್ನಲ್ಲಿ ಅದೇ ಕಾರಣದಿಂದ ಈ ಮಗು ಸಾವನ್ನಪ್ತಾ ಅಥವಾ ಜೈಲಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆಗಿದೆಯಾ, ಆ ಬಗ್ಗೆ ರಿಪೋರ್ಟ್ ಬಂದ ಮೇಲೆ ಗೊತ್ತಾಗುತ್ತೆ. ಅಂದ್ರೆ ತಾಯಿಗೆ ಹೊಡೆಯುವಾಗ ಮಗು ಜೊತೆಯಲ್ಲೇ ಇತ್ತು, ಮಗುಗೂ ಪೆಟ್ಟು ಬಿದ್ದಿದೆ ಅಂತ ಹೇಳ್ಬಿಟ್ಟು ಸಂಬಂಧಿಕರು ಆರೋಪವನ್ನ ಮಾಡ್ತಿರೋದು. ಸೊ ಜೈಲಿಗೆ ಕರ್ಕೊಂಡು ಹೋದ್ಮೇಲೆ ಆ ಮಗು ಆ ಒಂದು ಏನು ಪೆಟ್ಟು ಬಿದ್ದಿತ್ತು, ಸೊ ಅದರಿಂದಾನೇ ಸಾವನ್ನಪ್ಪಿದೆ ಅಂತ ಹೇಳಿ. ಬಟ್ ನಿಜಕ್ಕೂ ಇದೇ ಕಾರಣನ ಏನು ಎತ್ತ ಅನ್ನೋದು ಬಹುಶಃ ಈ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ ಮೇಲೆ ಒಂದು ಕ್ಲಾರಿಟಿ ಅದಕ್ಕೋಸ್ಕರ ಸಿಗುತ್ತೆ. ಆ ವಿಚಾರವಾಗಿ ಇನ್ನು ಕಲಬುರಗಿ ಕೇಂದ್ರ ಕಾರಾಗೃಹದಲ್ಲಿ ಈ ಮಗು ಈಗ ಸಾವನ್ನಪ್ಪಿರೋದು. ಈ ಘಟನೆ ಆದಮೇಲೆ ಮತ್ತೊಂದು ಒಂದು ವರ್ಷದ ಮಗು ಇತ್ತಲ್ಲ, ಸೊ ಅದನ್ನ ಜೈಲಿನ ಅಧಿಕಾರಿಗಳಿಗೆ ಆ ಸಂಬಂಧಿಕರಿಗೆ ಹಸ್ತಾಂತರ ಮಾಡಿದ್ದಾರೆ. ಮತ್ತೊಂದು ವಿಚಾರ ಅಂದ್ರೆ, ಈಗ ನಾಲ್ಕು ವರ್ಷದ ಮಗು ಕೂಡ ಈಗ ಕಾರಾಗೃಹದಲ್ಲೇ ಇದೆ ಕುಟುಂಬಸ್ಥರ ಜೊತೆಯಲ್ಲಿ. ಸೊ ಆ ಮಗುನೂ ಕೂಡ ಸಂಬಂಧಿಕರಿಗೆ ಹಸ್ತಾಂತರ ಮಾಡ್ತಾರಾ ಅಥವಾ ಜೈಲಲ್ಲೇ ಇರಿಸ್ಕೊಳ್ತಾರಾ ಅನ್ನೋದನ್ನ ನೋಡಬೇಕಾಗತ್ತೆ.